Di bis teman-teman lagi customer murah karena teman apa yang ini dari ini saya sesuatu kantai dari modal dari ini yang dengan kesempatan ini right corner jump kita take hold na perhati na midline na sami padali di tengah kudelai midline sih tadi dari kami ke itu lagi pertama dari ini antara mana kalau skor dari ini bantu untuk keren pada timing na tackle advance tackle na jadi ke left corner jump di dalam tuh block dari kalau jadi ke oleh support kuda sih tadi. ಆರಂಭಿಕ ಹಂತದಲ್ಲಿ ಎರಡು ಅಂಕಗಳ ಮುನ್ನಡೆಯನ್ನು ಕಟ್ಟಿಕೊಳ್ತಾ ಇದೆ ಡಿವೈಎಸ್ ದಾವಣಗೆರೆ ತಂಡ. ಅದ್ಭುತವಾದಂತಹ ಡಿಫೆನ್ಸ್ ಕೂಡ ಕಾಣ್ತಾ ಇದೆ. ರಕ್ಷಣಾತ್ಮಕ ಆಟದ ಮುಖಾಂತರವಾಗಿ ಒಬ್ಬರಷ್ಟೇ ಮಾತಾಡೋಕೆ ಅವಕಾಶ ಇದೆ. ಕ್ಯಾಪ್ಟನ್ ಟೀಮಿನ ಕಂಟ್ರೋಲ್ ಮಾಡಿ ಹಾಗೆ ಜರ್ಸಿನ ಮಹಮ್ಮದು ದಾವಣಗೆರೆ ತಂಡದ ಪರವಾಗಿ ರಕ್ಷಣಾತ್ಮಕ ದಾಳಿಗೆ ಮುಂದಾಗಿದ್ದಾರೆ. ರನ್ನಿಂಗ್ ಸ್ಯಾಂಡ್ಬ್ಯಾಚ್ ಈ ಬಾರಿ ಮೊದಲ ಬಾರಿ ಅಂತವನ್ನ ಕಳಿಸ್ಕೊಳ್ತಾ ಇದೆ. ಸ್ವರ್ಗಾಂ ತಂಡ ನಂತರ ಸಂಪಾದನೆ ಡೂ ಆರ್ ಡೈರೆಕ್ಟ್ ಡಿವೈಎಸ್ ತಂಡದ ಪರವಾಗಿ ಜರ್ಸಿ ನಂಬರ್ 12 ನೀಲಿ ಕಾಯ್ದ ಆಟಗಾರ ಉತ್ತಮವಾದ ಪ್ರಯತ್ನ ಇಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ನಂತರ ಸಂಪಾದನೆಯೊಂದಿಗೆ ಮತ್ತೆ ಡಿವೈಎಸ್ ತಂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮೂರು ಮತ್ತೆ ಒಂದು ಡಿವೈಎಸ್ ದಾವಣಗೆರೆ ತಂಡದ ಪರವಾಗಿ ಉತ್ತಮವಾದ ಪ್ರಯತ್ನ ಇಲ್ಲಿ ಬಂತು. ಬ್ಲಾಕ್ ಪ್ರಯತ್ನ ಅಂದ್ರೆ ವಿಫಲ ಯತ್ನ. ಲೆಫ್ಟ್ ಕಾರ್ನರ್ ಜಾಗದಿಂದ ಯಾವುದೇ ಸಪೋರ್ಟ್ ಇಲ್ಲ, ಹಾಗಾಗಿ ದಾಳಿಕಾರ ಯಶಸ್ವಿಯಾಗಿ ತಮ್ಮ ಅಂತರವನ್ನು ಸೇರಿಕೊಳ್ತಾ ಇದ್ದಾರೆ. ವೇಗದ ದಾಳಿಯ ಜೊತೆಗೆ ನಂತರ ಸಂಪಾದನೆ ಒಳ್ಳೆ ಫೈಟ್ ಬ್ಯಾಕ್ ನೀಡ್ತಾ ಇದೆ ಸೋರ್ಗಾಂ ತಂಡ. ಎರಡು ಬಹುತೇಕ ಸಮನಾದ ತಂಡಗಳನ್ನು ನೋಡ್ತಾ ಇದ್ದೇವೆ. ಸಮನಾದ ಹೋರಾಟ ಯುವಶಕ್ತಿ ಸದ್ಯಕ್ಕೆ ದಾಳಿ ವಿಭಾಗದಲ್ಲಿ ಏಕಾಂಗಿ ಹೋರಾಟವನ್ನು ಮಾಡ್ತಾ ಇರುವುದು ಪರವಾಗಿ ಉತ್ತಮವಾದ ಹಿಡಿತ. ಕರೆಕ್ಟ್ ಆದ ಟೈಮ್ಗೆ ರೈಟ್ ಮತ್ತೆ ಲೆಫ್ಟ್ ಕವರ್ ಕಾಂಬಿನೇಷನ್ ಟ್ಯಾಕಲ್ ಜೊತೆಗೆ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಅಂಕದ ಸೇರ್ಪಡೆಯ ಜೊತೆಗೆ ದಾಳಿಯಲ್ಲಿ ಮತ್ತೆ ಜರ್ಸಿ ನಂಬರ್ 11 ಹಿಡಿತಾ ಇಲ್ಲಿ ಒಂದು ಕ್ಷಣ ಮೈ ಮರೆತರೂ ಕೂಡ ಕಬಡ್ಡಿಯಲ್ಲಿ ಯಾವ ರೀತಿಯಾದಂತಹ ಒಂದು ಪನಿಶ್ಮೆಂಟ್ ಇರುತ್ತೆ ಅನ್ನೋದನ್ನ ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಸ್ವರ್ಗಾಂ ತಂಡದ ಆಟಗಾರರು ದಾಳಿಕಾರನಿಗೆ ಗಮನ ಬೇರೆ ಕಡೆ ಇದ್ದಂತ ಸಂದರ್ಭಕ್ಕೆ ಸರಿಯಾಗಿ ಟ್ಯಾಕಲ್ ಬರ್ತಾ ಇದೆ. ಆಂಕಲ್ ಹೋಲ್ಡ್ ನ ಮುಖಾಂತರವಾಗಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಲೆಫ್ಟ್ ಕಾರ್ನರ್ ಯಶಸ್ ಅನ್ನ ಕಾಣ್ತಾ ಇದ್ದಾರೆ. ಎರಡೂ ತಂಡದ ಲೆಫ್ಟ್ ಕಾರ್ನರ್ ಗಳು ಬಲಿಷ್ಠವಾಗಿ ಕಾಣ್ತಾ ಇರೋದು ಸದ್ಯಕ್ಕೆ ಡಿಫೆನ್ಸ್ ನಲ್ಲಿ. ಬೋನಸ್ ಅಂಕ ಸಿಗ್ತಾ ಇದೆ ಸ್ವರ್ಗಾಂ ತಂಡಕ್ಕೆ. ಬದಲಾವಣೆ ಮುಖಾಂತರ ಬದಲಿ ಅಗ್ರಹನನ್ನ ತೆಗೆದುಕೊಂಡು ಬರ್ತಾ ಇದೆ ಡಿವೈಎಸ್ ದಾವಣಗೆರೆ ತಂಡ.
ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆ. ಮತ್ತೆ ಈಗಾಗಲೇ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿರುವ ಆಟಗಾರ ದಾವಣಗೆರೆ ತಂಡದ ಪರವಾಗಿ ಉತ್ತಮವಾದ ಹಿಡಿತ, ಅತ್ಯಂತ ಹೊಂದಾಣಿಕೆಯ ಹಿಡಿತ ಗಮನಿಸಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಡಿವೈಎಸ್ ತಂಡ 6 ಮತ್ತು 5 ಡಿವೈಎಸ್ ತಂಡ ಲೀಡ್ ನಲ್ಲಿ ಚಾಲಾಕಿ ತಂಡ ಪ್ರಯತ್ನ. ಕುತ್ತಿಗೆ ಹಿಡಿಬೇಡಿ, ಕುತ್ತಿಗೆ ಬಿಡಿ, ಇಲ್ಲಿ ಕೂಡ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ದಾಳಿಕಾರರಿಗೆ ಹೆಚ್ಚು ಯಶಸ್ಸು ಸಿಕ್ಕಿಲ್ಲ ಈ ಪಂದ್ಯದಲ್ಲಿ. ಮತ್ತೊಂದು ಮಿಸ್ಟೇಕ್ ಈ ಬಾರಿ ಡಿಫೆನ್ಸ್ ನಿಂದ, ಲೆಫ್ಟ್ ಕಾರ್ನರ್ ಜಾಗಿಂದ ರಿಸ್ಟ್ ಹೋಲ್ಡ್ ಮಾಡೋ ಪ್ರಯತ್ನ ವಿಫಲ. ವಾಗದ್ರ ಜೊತೆಗೆ ಸ್ಕೋರ್ ಸಮವಾಗ್ತಾ ಇದೆ. ಒತ್ತಡದಲ್ಲಿ ಡಿವೈಎಸ್ ತಂಡ ಈಗ 7 ಮತ್ತು 6. ಸೋರ್ಗಾವ್ ತಂಡ ಒಂದು ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕೊನೆಯ 4 ನಿಮಿಷಗಳು ಮಾತ್ರ. ಮತ್ತೊಂದು ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ಟಚ್ ಪಾಯಿಂಟ್ ದೊರೆತ ಇದೆ. ಜಸ್ಟ್ ನಂಬರ್ 7 ಮುಖಾಂತರವಾಗಿ